ನಮಸ್ಕಾರ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ತನುಶ್ರೀ ರಾಜ್ಯ ಪ್ರಥಮ ಸಮ್ಮೇಳನ ತನುಶ್ರೀ ಪ್ರಕಾಶನ ಸಂಸ್ಥೆ ಸುಲೇನಹಳ್ಳಿ ವತಿಯಿಂದ ರಾಜ್ಯ ಪ್ರಥಮ ಸಮ್ಮೇಳನವನ್ನು ತುಮಕೂರಿನ ಕನ್ನಡ ಭವನದಲ್ಲಿ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಸಮ್ಮೇಳನದ ಅಧ್ಯಕ್ಷತೆಯನ್ನ ಸಾಹಿತಿಗಳು ಹಾಗೂ ಸಂಘಟಕರಾದ ವೆಂಕಟೇಶ್ ಅವರು ವಹಿಸಿಕೊಂಡಿದ್ರು. ಕಾರ್ಯಕ್ರಮದಲ್ಲಿ ತನುಶ್ರೀ ಪ್ರಕಾಶನದ ಪ್ರಕಾಶಕರು ಹಾಗೂ ಕವಿಗಳಾದ ರಾಜು ಸುಳೇನಹಳ್ಳಿ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ್ರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿವಮೂರ್ತಿ ಟಿ ಕೋಡಿಹಳ್ಳಿ ಅವರು ಶಿಕ್ಷಣ, ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದ ಒಂದು ಕೊಡುಗೆ ನೀಡಿದ ಹಿನ್ನೆಲೆಯಲ್ಲಿ ಅದನ್ನು ಪರಿಗಣಿಸಿ ತನುಶ್ರೀ ಸೇವಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಶ್ರೀಮತಿ ಸರಸ್ವತಿ ಕೆ ನಾಗರಾಜ್ ಅವರು ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಗುರುತಿಸಿ ಅವರಿಗೂ ಕೂಡ ಕಾವ್ಯಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ರಾಜು ಸುಲೇನಹಳ್ಳಿ ಅವರ 7ನೇ ಸಂಪಾದಿತ ಕೃತಿ ನಗುವ ಹೂಗಳು ಹಾಗೂ ಕುಮಾರಿ ಸಿಂಜನಾ ಗೊರಹಳ್ಳಿ ಅವರ ಚೊಚ್ಚಲ ಕವನ ಸಂಕಲನ ಆತ್ಮದ ಆತ್ಮೀಯಲು ಕೃತಿಗಳನ್ನು ಲೋಕಾರ್ಪಣೆ ಮಾಡಲಾಯಿತು. ಅಲ್ಲದೆ ಕಾರ್ಯಕ್ರಮದಲ್ಲಿ ಕವಿಗಳಾದ ಜವಿ ಎಂ ಅಸಾದ್, ಸಂಶೋಧಕರಾದ ಬಸವರಾಜ್ ಹಾಗೂ ಗಣಪತಿ ಚೆಲ್ಲವಾದಿ, ಅಲ್ಲದೆ ಸಾವಿರಾರು ಕನ್ನಡ ಸಾಹಿತ್ಯ ಅಭಿಮಾನಿಗಳು ಭಾಗವಹಿಸಿದ್ರು. ನಮ್ಮೆಲ್ಲರ ತುಮಕೂರಿನ ಆರಾಧ್ಯ ದೈವ ನಡೆದ ದೇವರು ಎಂದೇ ಖ್ಯಾತಿಯಾಗಿರುವಂತಹ ಶ್ರೀ ಶ್ರೀ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿ ಪಾದಾರ್ಪಣೆಗಳಿಗೆ ಸಮರ್ಪಿಸುತ್ತ ಹಾಗೂ ವೇದಿಕೆ ಮೇಲೆ ಹಾಸ್ಯರಾಗಿದ್ದ ಗಣ್ಯ ಸಮ್ಮೇಳನ ಅಧ್ಯಕ್ಷರಾಗಿರ್ತಕ್ಕಂತಹ ಎಲ್ಲ